ಅಬ್ಬಾ, 43 ವರ್ಷಗಳ ಬಳಿಕವಾದರೂ ಕೆರೆ ತುಂಬತಲ್ಲ ಅಂತ ರೈತರು ನಿಟ್ಟುಸಿರು ಬಿಟ್ಟಿದ್ರು. ಆದರೆ ಕೆಲ ರೈತರು ಮಾತ್ರ ಯಾಕಾದರೂ ಕೆರೆ ಭರ್ತಿ ಆಯ್ತು ಅಂತ ಕೊರಕ್ತಾನೆ ಇದ್ರು. ಇಂತಹ ರೈತರ ಬೆಂಬಲಕ್ಕೆ ನಿಂತು ಡಿಸಿ ಸಾಹೇಬರು ಕೊಟ್ಟ ಆದೇಶ ಕೆಲ ರೈತರನ್ನ ಕೆರಳಿಸಿದೆ. ಕೆರೆ ತುಂಬಿತ್ತು, ರೈತರ ಮೊಗದಲ್ಲಿ ಮಂದಹಾಸ ಮೂಡಿತ್ತು. ಆದರೆ ದಿನದಿಂದ ದಿನಕ್ಕೆ ಕೆರೆ ನೀರು ಹೆಚ್ಚುತ್ತಿದ್ದಂತೆ ಕೆರೆ ಅಕ್ಕಪಕ್ಕದಲ್ಲಿನ ರೈತರಿಗೆ ಸಂಕಷ್ಟ ಎದುರಾಗಿತ್ತು. ನೂರಾರು ಎಕರೆಯಲ್ಲಿನ ಅಡಕೆ ಮರಗಳು ನೀರಲ್ಲೇ ಮುಳುಗಿತ್ತು. ಅಡಕೆ ಮರಗಳು ಕೊಳೆಯೋ ಭೀತಿ ಶುರುವಾಗಿತ್ತು. ಆದರೆ ಅದೇ ಕೆರೆ ನೀರನ್ನ ಇವತ್ತು ಖಾಲಿ ಮಾಡಿದ್ದು ಇದು ಹಲವರ ಆಕ್ರೋಶಕ್ಕೆ ಕೆಲವರ ಖುಷಿಗೆ ಕಾರಣವಾಗಿದೆ. ಕೆರೆಗೋಡಿ ಒಡೆದು ನೀರು ಬಿಡಲು ಡಿಸಿ ಆದೇಶ. ಕೆಲ ರೈತರಿಗೆ ಖುಷಿ, ಕೆಲ ರೈತರ ಆಕ್ರೋಶ. ಹೌದು, 4 ದಶಕಗಳ ಬಳಿಕ ತುಂಬಿರೋ ಕೆರೆಯ ನೀರನ್ನ ಹೊರಬಿಡಲು ದಾವಣಗೆರೆ ಜಿಲ್ಲಾಧಿಕಾರಿ ಹೊರಡಿಸಿರೋ ಆದೇಶ ರೈತರ ಸಿಟ್ಟಿಗೆ ಕಾರಣವಾಗಿದೆ. ಅಂದಹಾಗೆ ದಾವಣಗೆರೆ ತಾಲೂಕಿನಲ್ಲಿರೋ 1800 ಎಕರೆ ಪ್ರದೇಶದ ಐತಿಹಾಸಿಕ ಅಣಜಿ ಕೆರೆ ತುಂಬಿ ತುಳುಕ್ತಿದೆ. ಇದೇ ನೀರು 900 ಎಕರೆಗೆ ನೀರುಣಿಸ್ತಿದೆ. ಆದರೆ ಕೆರೆ ಏರಿ ಎತ್ತರ ಇರೋ ಕಾರಣಕ್ಕೆ ಕೆರೆಯಲ್ಲಿ ನಿಗದಿಗಿಂತ 13 ಸೆಂಟಿಮೀಟರ್ ಹೆಚ್ಚು ನೀರು ಸಂಗ್ರಹವಾಗಿದೆ. 1.5 ಅಡಿಯಷ್ಟು ಎತ್ತರ ಇದ್ದ ಇದೇ ನೀರು ಅಡಕೆ ತೋಟಗಳಿಗೆ ನುಗ್ಗಿತ್ತು. ಕೆರೆಯ ಹಿನ್ನೀರಿನಿಂದ ಕೆರೆಯಾಗಲ ಹಳ್ಳಿಯ 100 ಎಕರೆ ಅಡಕೆ ತೋಟ ನೀರಿನಲ್ಲಿ ಮುಳುಗಿ ಹೋಗಿತ್ತು. ಹೀಗಾಗಿ ಈ ಭಾಗದ ರೈತರು ಕೆರೆಕೋಡಿ ಒಡೆದು 1.5 ಅಡಿ ನೀರು ಹೊರಬಿಡುವಂತೆ ಮನವಿ ಮಾಡಿಕೊಂಡಿದ್ರು. ಅದರಂತೆ ಜಿಲ್ಲಾಧಿಕಾರಿ ಶಿವಾನಂದ ಕಪಾಶಿ ಕೆರೆಕೋಡಿ ಒಡೆಸಿ 1.5 ಅಡಿಯಷ್ಟು ನೀರು ಹೊರಬಿಡಿಸಿದ್ದಾರೆ. ಆದರೆ ಡಿಸಿ ಆದೇಶ ಅಣಜಿ ಗ್ರಾಮದ ರೈತರನ್ನ ಕೆರಳಿಸಿದೆ. ಡಿಸಿ ಅವರೇ, ಇದಕ್ಕೆ ಖುದ್ದು ಹೊಣೆಗಾರರು. ನಮ್ಮ ರೈತರಿಗೆ ಅನ್ಯಾಯ ಆಗಿದೆ ಬಿಡ್ರಿ, ಅನ್ಯಾಯ ಆಗಿಲ್ಲ ಅಂತ ಹೇಳಲ್ಲ, ನಮ್ಮ ರೈತರು ಅನ್ಯಾಯ ಆಗಿದೆ. ಈ ಕಡೆನೂ ಭಾಗದಾಗ ಇನ್ನೊಂದು 200-300 ಎಕರೆ ಹೋಗಿದೆ, ಈ ಕಡೆ ಒಂದು 1000 ಎಕರೆ ಹೋಗಿದೆ, ಈ ಕಡೆ 1000 ಎಕರೆ ಈಗಾಗಲೇ ನೀರು ನಿಂತಿದೆ. ನೀರು ನುಗ್ಗಿ ಕೋಡಿ ಹರಿದ 2.5 ತಿಂಗಳು ನೀರು ಹರಿತು. ನೀರು ಹರಿದಾಗ ಒಬ್ಬ ಡಿಸಿನೂ ಬರಲಿಲ್ಲ, ಒಬ್ಬ ತೋಟಗಾರಿಕೆ ಇಲಾಖೆನೂ ಬರಲಿಲ್ಲ, ಒಬ್ಬ ಕೃಷಿ ಇಲಾಖೆಯವರು ಬಂದಿಲ್ಲ, ಒಬ್ಬರು ಯಾರು ನಮ್ಮ ಮುಖ್ಯಮಂತ್ರಿ ಆಗಲಿ ಒಬ್ಬ MLA ಆಗಲಿ, ಬೆಳಗಿನಿದ್ದ ಇಲ್ಲಿ ಸಾಯ್ತಾ ಇದ್ದೀವಿ, ಒಬ್ಬ MLA ಬಂದಿಲ್ಲ. ಇನ್ನು ಕೆರೆಯಿಂದ ಹೊರಬಿಟ್ಟಿರುವ ನೀರನ್ನ ಮತ್ತೆ ಕೆರೆಗೆ ತುಂಬಿಸಬೇಕಾದ್ರೆ ಕನಿಷ್ಠ ಅಂದ್ರು 2 ತಿಂಗಳು ಕಾಲಾವಕಾಶ ಬೇಕು. ಇಂತಹ ಪರಿಸ್ಥಿತಿಯಲ್ಲಿ ನೀರು ಹೊರಬಿಟ್ಟಿರುವುದು ರೈತರನ್ನ ಆಘಾತಕ್ಕೆ ಒಳಗಾಗುವಂತೆ ಮಾಡಿದೆ. ಅಷ್ಟೇ ಅಲ್ಲ, ಇದೀಗ ಕೆರೆಯಿಂದ ಹೊರಬಂದಿರೋ ನೀರು ಶೇಂಗಾ, ಕಬ್ಬು, ಭತ್ತ, ಕಡಲೆ ಹೀಗೆ ನಾನಾ ಬೆಳೆಯನ್ನ ಜಲಸಮಾಧಿ ಮಾಡಲಿದೆ ಅಂತ ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ. ತೆಂಗು, ಬಾಳೆ, ಕಬ್ಬು, ಶೇಂಗಾ ಎಲ್ಲ ಬೆಳೆಯಬಹುದು. ಅಡಿಕೆ, ಅಡಿಕೆಗೆ ಮೇನ್. ಇದನ್ನ ಯಾಕೆ ಹೊಡಿಬಾರ್ದು ಅಂತ ಹೇಳೋದು ಅಂದ್ರೆ, ಅಡಿಕೆ ಬೆಳೆಗೆ ಅದು ನೀರು ಬೇಕೇ ಬೇಕು. ಇಲ್ಲಿ ನೀರು ಅದೇ 1.5 ಅಡಿ ನೀರು ಹೋಯ್ತು ಅಂದರೆ ಹೆಚ್ಚು ಕಡಿಮೆ ಒಂದು 6-7 ತಿಂಗಳ ಲೆಕ್ಕದ ನೀರು ಅದು. ಇದು ಭಾಳ ದುರದೃಷ್ಟಕರ ಅಂತಲೇ ಹೇಳ್ಬೋದು. ಡಿ ಸಿ ಅವರು ಇದು ಯಾವ ಟೈಪ್ ಮಾಡಿದಾರೆ, ಯಾವ ಕಾನೂನಿನಾಗ ಅದು ಒಡೆದು ನೀರು ಬಿಡಬೇಕು ಅಂತ ಐತಿ, ನಮಗೆ ಅರ್ಥ ಆಗ್ತಾ ಇಲ್ಲ. ಡಿಸಿ ಸಾಹೇಬರು ಶ್ರೀಮಂತರ ಅಡಕೆ ತೋಟಗಳನ್ನ ಉಳಿಸುವ ಸಲುವಾಗಿ ಬಡವರ ಬೆಳೆಯನ್ನ ಹಾಳು ಮಾಡ್ತಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಒಟ್ಟಿನಲ್ಲಿ ಅಣಜಿ ಕೆರೆ ನೀರು ಕೆಲ ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದ್ರೆ ಇನ್ನು ಕೆಲ ರೈತರಿಗೆ ಕಣ್ಣೀರು ತರಿಸಿದೆ. ಬಸವರಾಜ್ ದೊಡ್ಮನಿ, TV9, ದಾವಣಗೆರೆ.